ಯಾರೂ ಕೇಳಕ್ತಾ ಇರಲಿಲ್ಲ. ಇಲ್ಲಿವರೆಗೆ ಒಮ್ಮೆ ಮೀಟಿಂಗ್ ಕರೆದ್ರು, ಆವಾಗ ನಾನು ಕೋವಿಡ್ ಇದರಲ್ಲಿ ಇದ್ದೆ. ಇಲ್ಲಿವರೆಗೂ ಮೀಟಿಂಗ್ ಇಲ್ಲ. ನೇಕಾರರು ಲಾಸ್ಟ್ ಟೈಮ್ ಕರೋನಾದಲ್ಲಿ ಮತ್ತು ಫ್ಲಡ್ನಲ್ಲಿ ಅವ್ರಿಗೇನು ತೊಂದರೆ ಆಯ್ತಲ್ಲ, ಇನ್ನೂವರೆಗೂ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಅವರು ನೇಯ್ದಂಥ ಬಟ್ಟೆಗಳನ್ನು ಸರ್ಕಾರನೇ ತಗೊಳ್ಳುತ್ತೆ. ಆ ಬಟ್ಟೆಗಳನ್ನು ನೇಕಾರ ನೇಯ್ದಂಥ ಬಟ್ಟೆಯನ್ನು ಸರ್ಕಾರನೇ ತಗೊಳ್ಳುತ್ತೆ, ಸರ್ಕಾರನೇ ನಿಮಗೆ ದುಡ್ಡು ಕೊಡುತ್ತೆ ಅಂತ ಅಧಿವೇಶನದಲ್ಲಿ ಘಂಟಾಘೋಷವಾಗಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಹೇಳಿದ್ರು. ಆದರೆ ಯಾವ ಒಬ್ಬ ರೈತ ನೇಕಾರರ ಸಹಾಯಕ್ಕೆ ಈ ಸರ್ಕಾರ ಇನ್ನುವರೆಗೂ ಬಂದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೋದ ಸಾರಿ 2000 ನಿಮ್ಮ ಕರೋನಾ ಪ್ಯಾಕೇಜು, 2000 ಕೋಟಿ ಕರೋನಾ ಪ್ಯಾಕೇಜು ಯಾರಿಗೂ ಮುಟ್ಟಿಲ್ಲ ಮುಖ್ಯಮಂತ್ರಿಗಳೇ. ಈ ಸಾರಿ ಕೂಡ ನೀವು ಕಣ್ಣೀರನ್ನು ಒರೆಸುವಂಥ ತಂತ್ರ ಅಷ್ಟೇ ಮಾಡಿದ್ದೀರಾ. 1200 ಕೋಟಿ ಇದು ಪ್ಯಾಕೇಜ್ ಅಲ್ಲ, ಇದು ಇದು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಂಗಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಖಂಡಿತವಾಗಲೂ ಮಾತುಕತೆ ನಡೆಸ್ತೀನಿ, ಉಪಯೋಗ ಇಲ್ಲ, ನಿರುಪಯುಕ್ತ. ಫ್ಲೈಯಿಂಗ್ ವಿಸಿಟ್ ಮಾಡುವಂಥ ಮಂತ್ರಿಗಳು ನಮ್ಮ ಜಿಲ್ಲೆಗಿದ್ದಾರೆ. ಬೆಂಗಳೂರನ್ನು ಬಿಟ್ಟರೆ ಅತಿ ದೊಡ್ಡ ಜಿಲ್ಲೆ, ರಾಜ್ಯಕ್ಕೆ ಎರಡನೇ ರಾಜಧಾನಿ ಅನ್ನುವಂಥ ಜಿಲ್ಲೆ ಬೆಳಗಾವಿ, ಭಾಳಷ್ಟು ಮುಖ್ಯವಾದಂಥ ಜಿಲ್ಲೆ. ಸ್ಥಾನಿಕ ಆಗಿ ಇರುವಂಥ ಈ ಆಡಳಿತವನ್ನು ನೆಟ್ಟಿಗೆ ನಡೆಸುವಂಥ, ಎಲ್ಲಿ ಆಕ್ಸಿಜನ್ ಬೇಕು, ಎಲ್ಲಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ, ಎಲ್ಲಿ ಎಷ್ಟು ಟೆಸ್ಟಿಂಗ್ ನಡೀತಾ ಇದೆ, ಎವ್ರಿ ಡೇ ಮಾನಿಟರಿಂಗ್ ಮಾಡುವಂಥ ಜವಾಬ್ದಾರಿಯುತ ಆದಂಥ ಜಿಲ್ಲಾ ಮಂತ್ರಿಗಳು ನಮ್ಮ ಜಿಲ್ಲೆಯವರು ಬೇಕು. ಯಾಕೆ ನಮ್ಮ ಜಿಲ್ಲೆಯವರು ಜಿಲ್ಲಾ ಮಂತ್ರಿ ಆಗುವಂಥ ತಾಕತ್ನವ್ರಿಲ್ವಾ? ಅಷ್ಟೊಂದು ಪೊಟೆನ್ಷಿಯಲಿಟಿ ಇಲ್ವಾ? ನೀವು ಫ್ಲೈಯಿಂಗ್ ವಿಸಿಟ್ ಕೊಡುವಂಥ ಮಂತ್ರಿಗಳಿಗೆ ಭೇಟಿಯಾಗಿ ಅವ್ರು ಮತ್ತೆ ನಮಗೆ ಕೇಳಿ ಮತ್ತೆ ಸಾಯಂಕಾಲ 8 ಗಂಟೆಗೆ ಬಾಗಲಕೋಟೆಗೆ ಹೋಗ್ತಾರೆ, ಏನು ಉಪಯೋಗ ಅವ್ರಿಗೆ ಭೇಟಿಯಾಗಿ? ಲಾಸ್ಟ್ ಟೈಮ್ ಫ್ಲಡ್ನಲ್ಲೇ ಆದಂಥ PWDಯಲ್ಲಿ ಅವರ ಡಿಪಾರ್ಟ್ಮೆಂಟ್ನಲ್ಲಿ ಆದಂಥ ಅನೇಕ ರೋಡ್ಗಳ ಬಗ್ಗೆ ನಾವು 10 ಸಾರಿ ಭೇಟಿಯಾದರೂ ಕೂಡ ಇನ್ನುವರೆಗೆ 1 ರೂಪಾಯಿ ಕೊಟ್ಟಿಲ್ಲ ಕಾರ್ಜೋಳ ಸಾಹೇಬರು. ನಮ್ಮ ಜಿಲ್ಲಾ ಮಂತ್ರಿಯಾಗಿ ಏನು ಮಾಡ್ತಾರೆ? ಖಂಡಿತವಾಗ್ಲೂ ಅನಾಥವಾಗಿದೆ ಬೆಳಗಾವಿ ಜಿಲ್ಲೆ ಇವತ್ತು. ಹೆಸರಿಗೆ 4 ಜನ ಮಂತ್ರಿಗಳು, 6 ಜನ ಚೇರ್ಮನ್ಗಳು, ಒಬ್ಬರು ವಿಪ್ಪು, ಒಬ್ಬರು ಸಭಾಪತಿ, ಒಬ್ಬರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಎಲ್ಲರೂ ಇದ್ದಾರಲ್ಲ, ಎಲ್ಲರೂ ಏನು ಹೋಮ್ ಐಸೋಲೇಷನ್ ಆಗಿದ್ದಾರಾ? ಸರ್ಕಾರ ಹೇಗೆ ಸತ್ತಿದೆ ಆ ರೀತಿ